ಏನಮ್ಮ ನಿನ್ನ ಹೆಸರು ಅದಿತಿ ಅಂತ ಅಲ್ವಾ ಹೌದು ಸರ್ ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಮ್ಮ ನೀಲಕಂಠ ನಿಮ್ಮ ಎಲ್ಲಾ ವಿಷಯ ನನಗೆ ಹೇಳಿದಾನೆ ಅವತ್ತು ನಿನ್ನ ಮನೆ ಹತ್ರ ಬಂದಿದ್ದೆ ಅಂತ ನನ್ನ ಹೆಂಡತಿ ಆಮೇಲೆ ಹೇಳಿದ್ಲು ಹೌದು ಸರ್ ಬಂದಿದ್ದೆ ಆದ್ರೆ ಅವರು ನನ್ನ ಬೈಟ್ ಕಳಿಸ್ಬಿಟ್ರು ಸಾರಿ ಕಣಮ್ಮ ಅವಳು ಸ್ವಲ್ಪ ಹಾಗೆ ಹೌದು ಇವರು ಯಾರು ಅಂತ ಗೊತ್ತಾಗಲಿಲ್ಲ ಸರ್ ಇವರ ನಮ್ಮಮ್ಮ ಲಕ್ಷ್ಮಿ ನಮಸ್ತೆ ಏನಮ್ಮ ಹೇಳ್ತಿದ್ಯಾ ಇವರು ಸತ್ತೋಗಿದ್ದಾರೆ ಅಂತ ಹೇಳಿದ್ರಲ್ಲ ಹೌದು ಸರ್ ನಾವು ಹಾಗೆ ತಿಳ್ಕೊಂಡಿದ್ವಿ ಆದ್ರೆ ದೇವರು ದೊಡ್ಡವನು ನಮ್ಮ ಅಮ್ಮನ ನಮಗೋಸ್ಕರ ವಾಪಸ್ ಕಳಿಸಿದಾನೆ ಹೌದಾ ಹೌದು ಸರ್ ನಾನು ಹೇಳ್ತಿರೋದು ನಿಜ ತುಂಬಾ ಖುಷಿ ಆಯ್ತಮ್ಮ ನೀಲಕಂಠ ನಿನ್ನನ್ನು ನೋಡಿದೆ ಅಂತ ಹೇಳಿದ ಆದ್ರೆ ನಾನು ನಂಬಿರಲಿಲ್ಲ ಹೌದು ಸರ್ ಒಂದ ದಿನ ಅವರು ಮಾರ್ಕೆಟ್ ಹತ್ರ ನನ್ನ ನೋಡಿದ್ದಾರೆ ನಾನು ಹೋಗಿ ನೋಡೋಷ್ಟರಲ್ಲಿ ಅವರು ಅಲ್ಲಿ ಇರಲಿಲ್ಲ ಅವರು ನಿಮಗೋಸ್ಕರ ಹುಡುಕ್ತಿರೋ ದಿನನೇ ಇಲ್ಲ ಮನೆಯಲ್ಲಿ ಇದ್ದಷ್ಟು ದಿನಾನು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ರು ನಿಮ್ಮನ್ನು ಹುಡುಕೋದಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದರು ಸರ್ ಅವರು ನಿಮ್ಮ ಮನೆ ಬಿಟ್ಟು ಹೋದ್ರು ಅಂತ ಅದಿತಿ ಹೇಳಿದ್ಲು ಈಗ ಅವರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ ಸರ್ ಓ ಚೆನ್ನಾಗಿ ಗೊತ್ತಮ್ಮ ಇಲ್ಲೇ ಹತ್ತಿರದಲ್ಲೇ ಇದ್ದಾರೆ ಸರ್ ಅವರ ಫೋನ್ ನಂಬರ್ ಇದ್ರೆ ಕೊಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕೊಂಡು ಹೋಗ್ತೀವಿ ದಯವಿಟ್ಟು ಸರ್ ಪ್ಲೀಸ್ ಅದಕ್ಕೆ ಯಾಕಮ್ಮ ಇಷ್ಟೊಂದು ಕೇಳ್ಕೊಳ್ತಾ ಇದ್ಯಾ ನಂಬರ್ ಕೊಡ್ತೀನಿ ನೀವು ಹೀಗೆ ಹೋದ್ರೆ ಸ್ಟ್ರೈಟ್ ಆಗಿ ಹೋದ್ರೆ ಒಂದು ಸರ್ಕಲ್ ಸಿಗುತ್ತೆ ಅಲ್ಲೇ ಪಕ್ಕದಲ್ಲಿ ಒಂದು ಇಡ್ಲಿ ಹೋಟ್ಲು ಇಟ್ಕೊಂಡಿದ್ದಾರೆ ಅಲ್ಲೇ ಇರ್ತಾರೆ ಹೋಗಿ ಭೇಟಿ ಮಾಡಿ ನನಗೆ ಕೋರ್ಟಲ್ಲಿ ಇಂಪಾರ್ಟೆಂಟ್ ಒಂದು ಕೇಸ್ ಇದೆ ಅರ್ಜೆಂಟಾಗಿ ನಾನು ಹೋಗಬೇಕು ಇಲ್ಲ ಅಂದಿದ್ರೆ ನಾನು ನಿಮ್ಮ ಜೊತೆ ಬರ್ತಿದ್ದೆ ಪರವಾಗಿಲ್ಲ ಸರ್ ನೀವು ನಮಗೆ ಇಷ್ಟು ಸಹಾಯ ಮಾಡ್ತಿದ್ರಲ್ಲ ನಮ್ಗೆ ಅಷ್ಟೇ ಸಾಕು ಈಗ ನಿಮ್ಮ ಮುಖದಲ್ಲಿ ಯಾವ ಸಂತೋಷ ಇದೆಯೋ ಅವರು ನಿಮ್ಮನ್ನು ನೋಡಿದಾಗ ಅವರು ಇದೇ ತರ ಸಂತೋಷ ಪಡ್ತಾರೆ ಈ ಸಂತೋಷನ ಕಣ್ಣು ತುಂಬಿಕೊಳ್ಳೋಕಾದ್ರೂ ನಾನು ನಿಮ್ಮ ಜೊತೆ ಬರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ ನಮಗೂ ಅಷ್ಟೇ ಸರ್ ನಮ್ಮ ಮನೆಯವ್ರನ್ನೆಲ್ಲ ಯಾವಾಗ ನೋಡ್ತೀವೋ ಅಂತ ಅನ್ನಿಸ್ತಾ ಇದೆ ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ನಮಗೆ ಗೊತ್ತಾಗ್ತಿಲ್ಲ ಪರವಾಗಿಲ್ಲಮ್ಮ ನೀವೆಲ್ಲ ಈಗ ಒಂದಾಗ್ತಿದ್ದೀರಲ್ಲ ಅದೇ ನನಗೆ ತುಂಬ ಸಂತೋಷ ಹಾಂ ನನಗೆ ಟೈಮ್ ಸಿಕ್ಕಿದಾಗ ಬಂದು ನೋಡ್ತೀನಿ ಅಂತ ನೀಲಕಂಠನಿಗೆ ಹೇಳಿ ನಾನು ಇಲ್ಲಿ ಬರ್ತೀನಮ್ಮ ಲಕ್ಷ್ಮೋ ಇವತ್ತು ನಮ್ಮ ಮನೆಯವರೆಲ್ಲ ಸಿಗ್ತಾರೆ ಅದು ನೆನೆಸ್ಕೊಂಡು ನನಗೆ ತುಂಬ ಖುಷಿ ಆಗ್ತಿದೆ ಹೌದು ಅದಿತಿ ನನಗೂ ಅಷ್ಟೇ ಬಾಹೋಗಣ ಹಲೋ ಮೇಡಮ್ ಲಕ್ಷ್ಮಿ ಮತ್ತು ಅದಿತಿ ಲಾಯರ್ ಮನೆ ಹತ್ರ ಬಂದು ನೀಲಕಂಠ ಫೋನ್ ನಂಬರು ಅಡ್ರೆಸ್ ತಗೊಂಡ್ರು ಮೇಡಮ್ ಲಾಯರ್ ಹೇಳಿರೋ ಅಡ್ರೆಸ್ಗೆ ಹೋದ್ರೆ ಖಂಡಿತ ನೀಲಕಂಠ ಸಿಗ್ತಾನೆ ಮೇಡಮ್ ಏಯ್ ಯಾವುದೇ ಕಾರಣಕ್ಕೂ ಅವರಿಬ್ರು ಭೇಟಿ ಆಗಬಾರ್ದು ಸರಿ ಮೇಡಮ್ ಹೌದು ರೀ ಅದಿತಿ ಹೇಳ್ದಾಗೆ ನಾವು ಆ ಲಾಯರ್ ಸರ್ ಮನೆಗೆ ಹೋದ್ವಿ ಲಾಯರ್ ಸರ್ ಸಿಕ್ಕರು ಅವರ ಅಣ್ಣನ ನಂಬರು ಹೋಟ್ಲ್ ಇಟ್ಕೊಂಡಿರೋ ಸ್ಥಳ ಎರಡು ಹೇಳಿದ್ರು ಏನು ಅವ್ರು ಹೋಟ್ಲ್ ಇಟ್ಕೊಂಡಿದ್ದಾರ ನಂಬರು ಅಡ್ರೆಸ್ಸು ಸಿಕ್ಕಿದ ತಕ್ಷಣ ಅವ್ರು ನಮಗೆ ಸಿಕ್ಕರು ಅಂತ ತುಂಬ ಖುಷಿಪಟ್ವಿ ತಕ್ಷಣ ಫೋನ್ ಮಾಡಿದ್ವಿ ವೇಟಿಂಗ್ ಬಂತು ಮತ್ತೆ ಮತ್ತೆ ಕಾಲ್ ಮಾಡಿದ್ವಿ ಹಾಗೆ ಬರ್ತಾ ಇತ್ತು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡಿದ್ರೆ ಔಟ್ ಆಫ್ ಸರ್ವಿಸ್ ಅಂತ ಬಂತು ಆಮೇಲೆ ನಾವೆಷ್ಟು ಸರಿ ಟ್ರೈ ಮಾಡಿದ್ರು ಫೋನ್ ರೀಚ್ ಆಗಲೇ ಇಲ್ಲ ರೀ ಆಮೇಲೆ ಅವ್ರು ಕೊಟ್ಟ ಅಡ್ರೆಸ್ಗೆ ಹುಡ್ಕೊಂಡು ಹೋದ್ವಿ ಬೀದಿ ಬೀದಿ ಸುತ್ತಿದ್ವಿ ಅವ್ರು ಮಾತ್ರ ನಮಗೆ ಸಿಗಲಿಲ್ಲ ರೀ ಆ ಸಾಯಿನಾಥ ನಮ್ಮನ್ನ ಒಂದು ಮಾಡೋದಕ್ಕೆ ಯಾಕಿಷ್ಟು ಪರೀಕ್ಷೆ ಮಾಡ್ತಿದ್ದಾನೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ರೀ ಲಕ್ಷ್ಮಿ ಈಗ ಏನಾಯ್ತು ಅಂತ ಬೇಜಾರು ಮಾಡ್ಕೊತಿದ್ಯಾ ಫೋನ್ ನಂಬರ್ ಸಿಕ್ಕಿದೆಯಲ್ಲ ಇನ್ನು ಅವ್ರು ಸಿಕ್ಕಿದ್ರು ಅಂತಾನೆ ಲೆಕ್ಕ
ಪಪ್ಪ ಎಷ್ಟು ಟ್ರೈ ಮಾಡಿದ್ರು ಫೋನೇ ಹೋಗ್ತಿಲ್ಲ, ಆ ನಂಬರ್ ಇಟ್ಕೊಂಡು ಏನು ಮಾಡ್ತೀಯಾ? ಅದಿತಿ, ಅಲ್ಲೇ ನೀನು ಅರ್ಥ ಮಾಡ್ಕೊಬೇಕಾಗಿರೋದು. ಜಸ್ಟ್ ಒಂದು ಫೋನ್ ನಂಬರ್ ಇಟ್ಕೊಂಡು ದೊಡ್ಡ ದೊಡ್ಡ ಕಳ್ಳರನ್ನೇ ಹಿಡಿಬೋದು, ಅಂಥದ್ರಲ್ಲಿ ಒಂದು ಅಡ್ರೆಸ್ ಹುಡುಕೋಕ್ಕಾಗಲ್ವಾ? ಆ ನಂಬರು ಯಾವ ಕಂಪ್ನಿಗೆ ಸೇರಿದ್ರು ಅಂತ ಗೊತ್ತಾದರೆ ಸಿಮ್ ಯಾರ ಹೆಸರಲ್ಲಿದೆ, ಅಡ್ರೆಸ್ಸು, ಪ್ರತಿಯೊಂದು ಡೀಟೇಲು ಗೊತ್ತಾಗುತ್ತೆ. ಲಕ್ಷ್ಮಿ, ಹೇಗಿದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದೆಯಲ್ವಾ, ಈ ನಂಬರ್ ತೊಗೊಂಡು ಪೊಲೀಸರಿಗೆ ಕೊಟ್ಟರೆ ಅವರೇ ನಮಗೆ ಇವ್ರನ್ನ ಹುಡುಕೊಡ್ತಾರೆ. ಹೌದಲ್ವಾ, ನನಗೆ ಯೋಚನೆಯೇ ಬಂದಿರಲಿಲ್ಲ, ಮೊದಲೇ ಕೆಲಸ ಮಾಡ್ತೀನಿ. ಲಕ್ಷ್ಮಿ, ಟೆನ್ಷನ್ ಮಾಡಿಕೊಂಡ್ರೆ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ, ಆಗ ಯಾವ ಆಲೋಚನೆಗಳು ಹುಟ್ಟಲ್ಲ. ನೋಡು, ಏನು ಯೋಚನೆ ಮಾಡಬೇಡ, ಅವ್ರು ನಮಗೆ ಸಿಕ್ಕೇ ಸಿಗ್ತಾರೆ, ಅಲ್ಲಿ ತನಕ ನಾವು ಕಾಯಬೇಕು. ಕವಿತಾ ಅವ್ರೆ ಬಂದರಿ. ಏನ್ರಿ ಇದು, ಇಷ್ಟು ಸಂತೋಷದಲ್ಲಿ ಬರ್ತಾ ಇದ್ದೀರಾ? ಅದ್ ಸರಿ, ಎಲ್ಲಿಂದ ಬರ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಹೋಗಿದ್ದೆ ಕವಿತಾ ಅವ್ರೆ. ಅಲ್ಲಿಗೆ ನಮ್ ಲಕ್ಷ್ಮಿ ಬಂದಿದ್ಲಂತೆ, ಬಂದು ನಮ್ಮನ್ನ ತುಂಬಾ ಹುಡುಕ್ತಾ ಇದ್ಲಂತೆ. ಏನು? ಅಷ್ಟೇ ಅಲ್ಲ ಅತ್ತೆಮ್ಮ, ನಾವು ಬಂದ್ರೆ ಇದನ್ನ ಕೊಡಿ ಅಂತ ನೋಡಿ ಫೋನ್ ನಂಬರ್ ಕೊಟ್ಟೋಗಿದ್ದಾಳೆ. ಅಳಿಯಂತೆ, ನಾನು ಹೇಳಿಲ್ವೆ ಅವ್ರು ನಮಗೆ ಸಿಕ್ಕೇ ಸಿಗ್ತಾರೆ ಅಂತ. ಮೊದಲು ಫೋನ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ನಾನು ನನ್ನ ರಾಸವನ್ನು ನೋಡಬೇಕು, ನನ್ನ ಮೊಮ್ಮಕ್ಕಳು ನೋಡಬೇಕು, ಬೇಗ ಫೋನ್ ಮಾಡಿ ಅಲ್ಲಿಂದ್ರೆ. ಹೌದು ರೀ, ನನಗಾಗ್ತಿರೋ ಸಂತೋಷನ ತಡ್ಕೊಳಕ್ಕಾಗ್ತಾ ಇಲ್ಲ ರೀ. ಮೊದಲು ಆ ನಂಬರಿಗೆ ಫೋನ್ ಟ್ರೈ ಮಾಡಿ. ನಾನು ಅದಕ್ಕೋಸ್ಕರನೇ ಓಡೋಡು ಬಂದೆ ಕವಿತಾ ಅವರೇ. ಒಂದು ನಿಮಿಷ. ಅಯ್ಯೋ, ನನ್ನ ಮೊಬೈಲಲ್ಲಿ ನೆಟ್ವರ್ಕೇ ಇಲ್ವಲ್ಲ, ಏನು ಮಾಡೋದಿಲ್ಲ. ಕವಿತಾ, ಎದುರು ಮನೆ ಅನುಸ್ಯಮ್ಮನವ್ರ ಹತ್ರ ಫೋನ್ ಇಸ್ಕೊಂಡು ಬಂದ್ಬಿಡು. ಟ್ರೈ ಮಾಡಿ ಕೊಡಿ. ಏನ್ರಿ ಇದು, ಎರಡ್ ನಂಬರ್ ಕಾಣಿಸ್ತಾನ ಇಲ್ಲ. ಹಲೋ ಬಾಬಾ,